हेलो वीक्षक्रे प्रिया सुजी चैनल के स्वागत नानिवत 100% मिलिट्री होटेल चिकन पलाव रेसिपिया मनयल सुलभवा तोरस्ता मनयल पदार्थ उपयोगसको तुम्बे रुचिया चिकन पलाव तयारबू चिकन वन तंदिट्रे साकु सूपर आगे चिकन पलाव रेडिया पूर्ति वीडियो खंडित वागू नो ना तोर्स प्रतियो स्टेप्स नहीं कूड़ा फॉलो 100% मिलिट्री होटल चिकन पलाव मनयल रेडी आगते बनी सूपर टेस्टी आगे चिकन पलाव यीतिया नोडोण ಎಲ್ಲದಕ್ಕಿಂತ ಮುಂಚೆ ನಾವು ಚಿಕನ್ ಪಲಾವ್ನ ಮಾಡೋದಕ್ಕೆ ಒಂದು ಕುಕ್ಕರ್ನ ತಗೊಳ್ಳೋಣ. ಇದಕ್ಕೆ ನಾವು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು. 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ. ಒಂದು 8-10 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಇದನ್ನು ಸ್ವಲ್ಪ ಸಪ್ಪೆ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ತಗೊಳ್ಳಿ. ಇದನ್ನು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಈಗ ನಾನು ಮಸಾಲೆ ಪದಾರ್ಥದಲ್ಲಿ 2 ಚಮಚ ಶುಂಠಿ, 3 ಚಮಚ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ. 1/2 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, 1/2 ಕಪ್ ನಷ್ಟು ಪುದೀನ ಸೊಪ್ಪು, 8-10 ಲವಂಗ, 1/2 ಇಂಚಷ್ಟು ನಾನು ಚಕ್ಕೆಯನ್ನ ತಗೊಂಡಿದ್ದೀನಿ, 2 ಏಲಕ್ಕಿ. ಈ ಎಲ್ಲ ಮಸಾಲೆ ಪದಾರ್ಥಗಳ ಜೊತೆಗೆ ನಾವು ಆಗ್ಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಅದನ್ನು ಕೂಡ ತಗೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ನಾವು ಒಟ್ಟಿಗೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಈ ಮಸಾಲೆ ಪದಾರ್ಥಗಳನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಏಲಕ್ಕಿ, ಚಕ್ಕೆ, ಲವಂಗವನ್ನ ತಗೊಂಡಿದ್ದೀನಿ. ಇದರ ಜೊತೆಗೆ ಫ್ರೈ ಮಾಡಿರೋಂತ ಈರುಳ್ಳಿ, ಹಸಿಮೆಣಸಿನಕಾಯಿನ ಕೂಡ ನಾವು ಹಾಕೊಳ್ಳೋಣ. ಸ್ವಲ್ಪ ನೀರು ಬೇಕಾದ್ರೆ ಹಾಕೊಂಡು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾವು ಮಾಡಿಟ್ಕೊಂಡಿರೋಂತ ಫೈನ್ ಪೇಸ್ಟ್ ಈ ತರ ಇರಬೇಕು. ಈ ಮಸಾಲಾ ಪೇಸ್ಟ್ನ ನಾವು ತೆಗೆದಿಟ್ಕೊಳ್ಳೋಣ, ಇದನ್ನ ನಾವು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ ಮಸಾಲಾ ಪೇಸ್ಟಿಂದ. ಈಗ ನಾನು ಚಿಕನ್ ಪಲಾವ್ ಮಾಡೋದಕ್ಕೆ 1 ಕೆಜಿ ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ನೀವು 1/2 ಕೆಜಿಯಲ್ಲೂ ಕೂಡ ಮಾಡ್ಕೊಳ್ಬಹುದು. ಈಗ ಮತ್ತೆ ಅದೇ ಕುಕ್ಕರ್ಗೆ ನಾನು 1/2 ಕಪ್ಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಬೇಕಾಗುತ್ತೆ. ಈರುಳ್ಳಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿಯನ್ನು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಆಗಿ 1-2 ನಿಮಿಷಗಳ ಕಾಲ ಆದಮೇಲೆ ಇದಕ್ಕೆ ನಾನು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ನಷ್ಟು ಫ್ರೆಶ್ ಆಗಿರೋಂಥ ಪುದೀನವನ್ನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಾಕ್ಕೊಳ್ಳೋಣ. ಅದು ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಥರ ಈರುಳ್ಳಿ ಹಾಕಿದ ತಕ್ಷಣ ಎಣ್ಣೆಯಲ್ಲೇ ಹಾಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಾದಮೇಲೆ ಪುದೀನ ಕೂಡ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಕೂಡ ಸೇರಿಸ್ತೀನಿ. 2 ಮೀಡಿಯಂ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಬೇಕು, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಕೂಡ ಈಗ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ನಾನು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಆ ಮಸಾಲ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಗರಂ ಮಸಾಲ ಎಲ್ಲ ಇದೆ. ತುಂಬ ಒಳ್ಳೆ ವಾಸನೆ ಬರ್ತಾ ಇದೆ. ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ತೀನಿ. ಈಗ ಈ ಮಸಾಲ ಪೇಸ್ಟ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಪಲಾವ್. 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಮಸಾಲಾ ಪುಡಿಗಳು ಹಾಕ್ಕೊಳ್ತಿದ್ದೀನಿ. 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳೋಣ, 1 ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಜೀರಿಗೆ ಪುಡಿ ಸಾಕು. ರುಚಿಗೆ ತಕ್ಕಷ್ಟು ಅಂದರೆ 2 ಚಮಚದಷ್ಟು ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಹಾಕ್ಕೊಳ್ಳಿ. ನಾನು 2 ಲೋಟ ಅಕ್ಕಿಯಿಂದ ಚಿಕನ್ ಪಲಾವ್ ಮಾಡ್ತಾ ಇರೋದ್ರಿಂದ ನಾನು 2 ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಚಿಕನ್ನ ಹಾಕ್ಕೊಳ್ಳೋಣ. ನಾನು 1 ಕೆಜಿಯಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕನ್ ಪಲಾವ್ ಮಾಡೋದಕ್ಕೆ ನೀವು 1/2 ಕೆಜಿ ಚಿಕನ್ ಆದರೂ ನಡೆಯುತ್ತೆ. ನಾನು 1 ಕೆಜಿಯಷ್ಟು ಚಿಕನ್ನ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಈಗ ಚಿಕನ್ ಪೀಸಸ್ಗೆಲ್ಲ ಚೆನ್ನಾಗಿ ಮಸಾಲೆ ಹಾಕಬೇಕು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಚಿಕನ್ಗೆಲ್ಲ ಮಸಾಲೆ ಚೆನ್ನಾಗಿ ಕೋಟ್ ಆಗಿದೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಈಗ ಇದಕ್ಕೆ ನಾವು 1/4 ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ಒಳ್ಳೆಯದು. ಮೊಸರನ್ನ ನಾವು ಹಾಕಿದ ತಕ್ಷಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ನಾನು ನೋಡಿ ಈ ಸೈಜ್ನ ಲೋಟದಿಂದ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿಯನ್ನು ಮೊದಲು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ನಾವು ಯಾವುದಾದ್ರೂ 1 ಲೋಟವನ್ನು ಅಳ್ತೆಗೆ ತೊಗೊಳ್ಬೇಕಾಗುತ್ತೆ. ನೋಡಿ, ನಾನು 2 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿಯನ್ನು ಹಾಕ್ಕೊಳ್ತಿದ್ದೀನಿ. ಈಗ ಯಾವ ಲೋಟದಿಂದ ನಾನು 2 ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ನಲ್ಲ ಅದೇ ಲೋಟದಿಂದ ನಾನು ನೀರನ್ನು ಕೂಡ ಹಾಕ್ಕೊಳ್ತೀನಿ. ನೋಡಿ, ಹಾಗಾಗಿ ಈ ಲೋಟ ತೆಗೆದಿಟ್ಕೊಳ್ತೀನಿ. ಮೊದಲು ಮಸಾಲ ಜೊತೆಗೆ ಅಕ್ಕಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ನೀರನ್ನು ಸೇರಿಸಬೇಕಾಗುತ್ತೆ.
ಈಗ 1 ನಿಮಿಷ ಆಗಿದೆ. ನಾವು ಯಾವ ಸೈಜ್ನಲ್ಲಿ ನಾವು ಲೋಟ ಸೈಜ್ನಲ್ಲಿ ನಾವು ಅಕ್ಕಿ ಹಾಕಿದ್ವಲ್ಲ ಅದೇ ಲೋಟದಲ್ಲಿ 4 ಲೋಟದಷ್ಟು ನೀರು ಹಾಕಿದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಸರಿ ಹೊಂದುತ್ತೆ. ನೀವು ನಿಮ್ಮನೆ ಅಕ್ಕಿಗೆ ಎಷ್ಟು ನೀರು ಹಾಕ್ತಿರೋ ಅಷ್ಟನ್ನು ನೋಡಿಕೊಂಡು ನೀವು ಅಳತೆ ಪ್ರಕಾರ ಹಾಕ್ಕೊಳ್ಳಿ. ನೀರನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ 1/2 ಚಮಚದಷ್ಟು ನಾವು ನಿಂಬೆ ರಸವನ್ನು ಸೇರಿಸಬೇಕಾಗುತ್ತೆ. 1/2 ನಿಂಬೆ ರಸ ಸೇರಿಸಿದ್ರೆ ಸಾಕು. ನಾವು ಮೊಸರು ಟೊಮ್ಯಾಟೊ ಎಲ್ಲ ಹಾಕಿದ್ದೀವಿ, ಸ್ವಲ್ಪನೇ ನಿಂಬೆ ರಸ ಹಾಕಿದರೆ ಸಾಕಾಗುತ್ತೆ ಒಳ್ಳೆ ರುಚಿಗೋಸ್ಕರ ಅಷ್ಟೇ. ಕೊನೆಯಲ್ಲಿ 1/2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಉಪ್ಪನ್ನು ನೆಂಚಿ ನೋಡಿ, ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಕೊನೆಯಲ್ಲಿ 2 ಚಮಚ ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ದ ಲೆಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡಿದ್ರೆ ಸೂಪರ್ ಆಗಿರುವಂಥ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಚಿಕನ್ ಪಲಾವ್ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಚಿಕನ್ ಆಗಿರೋದ್ರಿಂದ ಕೇವಲ ಒಂದೇ ಒಂದು ವಿಷಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ವಿಷಲ್ ಆಗಿದೆ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿ ಆದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಏಕೆಂದರೆ ಕೆಲವೊಮ್ಮೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಹಾಗಾಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನ ಮಸಾಲೆ ಎಲ್ಲ ಕಡೆ ಈಕ್ವಲ್ ಆಗಿ ಹೊಂದ್ಕೊಳ್ಳುತ್ತೆ. ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ, ಘಮ ಘಮ ಅಂತ ಇದೆ ಈ ಚಿಕನ್ ಪಲಾವ್. ಬಿರಿಯಾನಿಗಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿದೆ. 100% ನೀವು ಯಾವುದೋ ಒಂದು ಮಿಲ್ಟ್ರಿ ಹೋಟೆಲಲ್ಲಿ ಕುತ್ಕೊಂಡು ಚಿಕನ್ ಪಲಾವ್ ತಿಂತಾ ಇದ್ದೀರಾ ಅಂತಲೇ ಅನಿಸುತ್ತೆ, ಅಷ್ಟು ರುಚಿಯಾಗಿತ್ತು. ನೀವು ಕೂಡ ಈ ವೀಕೆಂಡಲ್ಲಿ ಈ ಚಿಕನ್ ಪಲಾವ್ನ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿರೋ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಬೇಕಂದ್ರೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಾನು ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.